ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಇವತ್ತ ಉತ್ತರ ಕರ್ನಾಟಕ ಅಡಿಗೆ ಮನೆಗೆ, ಅಂದ್ರ ಇವತ್ತು ಹುಬ್ಳಿಗೆ ಬರ್ರಿ. ಇವತ್ತ ಏನ್ ಸ್ಪೆಷಲ್ ಪಾ ನಮ್ಮ ಅಡಿಗೆ ಮನೆಯೊಳಗ ಅಂತಂದ್ರೇನ್ರಿ, ಬಟಾಟಿ ಪಲ್ಲೆ. ಹೋಟೆಲ್ ಸ್ಟೈಲ್ ಆಗ ಬಟಾಟಿ ಸುಕ್ಕಾ ಬಾಜಿ ಅಂತ ಹೇಳಿ ಅಂತಾರ ನೋಡ್ರಿ, ಅದನ್ನ ಹೆಂಗ್ ಮಾಡುದು? ನಾರ್ಮಲ್ ಆಗಿ ಮಾಡೇ ಮಾಡ್ತೀವ್ರಿ, ಬಟ್ ಹೋಟೆಲ್ ಸ್ಟೈಲ್ ಹೆಂಗ್ ಮಾಡುದು ನೋಡೋಣ ಅಂತ ಬರ್ರಿ. ಒಂದ್ ಸತ ತಿಂದ್ ನೋಡ್ರಿ, ಇದನ್ನ ಬಹಳ ಟೇಸ್ಟ್ ಆಗಿರ್ತದೆ, ರುಚಿ ಆಗಿರ್ತದೆ. ದೋಸೆ ಜೊತೆ, ಪಡ್ ಜೊತೆ ಎಲ್ಲಾ ಮಾಡ್ಕೊಂಡ್ ತಿನ್ಬೋದು. ಬೇಡ ಅಂತಂದ್ರೆ ನಿಮ್ಗೆ ಚಪಾತಿ ಜೊತೆನೂ ಮಾಡ್ಕೊಂಡ್ ತಿನ್ಬೋದು. ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನನಗೆ ಎಲ್ಲಾರು ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ. ಫಸ್ಟ್ ಒಂದ್ ಬಾಗಿಗೈತಲ್ರಿ, ಒಂದ್ ನಾಲ್ಕಿಂತ ಐದು ಸ್ಪೂನ್ ತಿನ್ನೋ ಅಡಿಗೆ ಎಣ್ಣೆನ ಹಾಕೊಂಡ್ರಿ. ಆಮೇಲೆ ಸಾಸ್ವಿ ಜೀರಿಗೆನ ಹಾಕೊಂಡ್ರಿ. ಆಮೇಲೆ ಒಂದ್ ಸ್ವಲ್ಪ ಉದ್ದಿನ ಬೇಳಿನ ಹಾಕೊಂಡಿನ ನೋಡ್ರಿ. ಇಲ್ಲಿ ಒಂದ್ ಸ್ವಲ್ಪ ಚಟಪಟ ಚಟಪಟ ಅನ್ನ ಕತ್ಕೊಳ, ಸಣ್ಣಗೆ ಹೆಚ್ಚಿಟ್ರಂತ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಮೆಣಸಿನ್ಕಾಯಿನ ಐತಲ್ರಿ, ಇದಕ್ಕೆ ಹಾಕಿ ಚಲೋ ಹೊತ್ನಂಗ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲಿ ತನ ಫ್ರೈ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಬ್ರೌನಿಶ್ ಕಲರ್ ಬರ್ಬೇಕು ನೋಡ್ರಿ, ಅಲ್ಲಿ ಮಟನ್ ಇದನ್ನ ಚಲೋ ಹೊತ್ನಂಗ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಅರಿಶಿನದ ಪುಡಿ ರೀ. ಆಮೇಲೆ ಕುದಿಸಿಟ್ಟಿರೋ ಅಂತ ಬಟಾಟಿ, ಫಸ್ಟೇ ಕುದಿಸಿಟ್ಟಿದ್ದಾನೆ, ಕುದಿಸಿಟ್ಟು ಅದ್ರ ಮೇಲಿನ ಸಿಪ್ಪೆ ತೆಗೆದಿದ್ದೆ ಅದನ್ನ ಹಾಕೊಂಡೇನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿಗೆ ನೋಡ್ರಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಕುದಿನ ಕುದಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರ್ ಹಾಕೋರಿ, ಮೇಲೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋರಿ ಅಂತಂದ್ರೆ ಟೇಸ್ಟ್ ಬಾಳ ಚಲೋ ಬರ್ತೈತಿ. ಆಮೇಲೆ ಅರ್ಧ ನಿಂಬೆಹಣ್ಣು ಹಿಣ್ಕೋರಿ. ನಮ್ದು ನಿಂಬೆಹಣ್ಣ ಸ್ವಲ್ಪ ಸಣ್ಣ ಇತ್ತು, ಅದರ ಸಂಬಂಧ ನಾನು ಒಂದ್ ಫುಲ್ ಹಿಣ್ಕೊಂಡೇನಿ, ನೀವು ಅರ್ಧ ಹಿಣ್ಕೊಂಡ್ರೆ ಸಾಕು. ಆಮೇಲೆ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ, ಸಣ್ಣಂಗ್ ಕಟ್ ಮಾಡಿ ಹಾಕೊಂಡೇನಿ ನೋಡ್ರಿ. ಈಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡೋಣ ಬರ್ರಿ. ನೋಡ್ರಿ ಚಟ್ನಿ ಮಾಡಿ ಇಟ್ಕೊಂಡೇನಿ, ಆಮೇಲೆ ದೋಸೆ ಮಾಡ್ಕೊಂಡಿವಿ. ಹಿಂಗ್ ಮಾಡ್ಕೊಂಡ್ ತಿಂದ್ರ ಮಕ್ಕಳು ಒಂದ್ ದೋಸೆ ತಿನ್ನೋ ಬದ್ಲು ಎರಡ್ ದೋಸೆ ತಿಂತಾರ ನೋಡ್ರಿ, ಆಮೇಲೆ ಒಂದ್ ಚಪಾತಿ ತಿನ್ನೋ ಬದ್ಲು ಎರಡ್ ಚಪಾತಿ ತಿಂತಾರ. ಪ್ಲೀಸ್ ಎಲ್ಲಾರು ನನ್ ಚಾನಲ್ಗೆ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡ್ರಿ. ಒಂದ್ಸತ ಕ್ಲಿಕ್ ಮಾಡಿದ್ರೆ ಸಾಕ್ರಿ, ನಂದ ಚಾನಲ್ ಇಂದ ನೋಟಿಫಿಕೇಶನ್ ನೀವು ರೆಗ್ಯುಲರ್ ಆಗಿ ಬರ್ತೈತಿ. ಪ್ಲೀಸ್ ಎಲ್ಲಾರು ನನ್ ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ ಅಂತಂತ ಹೇಳ್ಕೊಂತ ಇವತ್ತಿನ ಲಾಗ್ ಇಲ್ಲೇ ಮುಗ್ಸಾಗತ್ತೆ ನೋಡ್ರಿ. ಬಾಯ್ ಬಾಯ್.